ಜೆಎ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ವೈಕುಂಠ ಏಕಾದಶಿ ಪ್ರಯುಕ್ತ ಆರ್ಥಿಕ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಶಿವು. ತಾಯ್ಲೂರು ಸುದ್ದಿ, ತಾಯ್ಲೂರು ಗ್ರಾಮ ಪಂಚಾಯಿತಿ, ಟಿ ಅಗ್ರ ಗ್ರಾಮ. 13ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಪುರಾತನ ಪುರಾಣ ಪ್ರಸಿದ್ಧ ದೇವಾಲಯವು ಹಾಗೂ 7 ಶತಮಾನಗಳನ್ನು ಪೂರೈಸಿದ ದೇವಾಲಯ ಟಿ ಅಗ್ರ ಗ್ರಾಮದಲ್ಲಿ ನೆಲೆಸಿದ್ದು, ಮದ್ದೇರಿ, ಆಚಂಪಲ್ಲಿ, ನಾಗರಳ್ಳಿ, ಮಡಿವಾಳ, ತಾಯ್ಲೂರು ಸೇರಿದಂತೆ ಅನೇಕ ಗ್ರಾಮಗಳಿಂದಲೂ ಅಪಾರ ಸಂಖ್ಯೆಯಲ್ಲಿ ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ವೈಕುಂಠ ಏಕಾದಶಿ ಹಾಗೂ ತಿರುಕ ಕಲ್ಯಾಣ ಮಹೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಭಕ್ತಿಭಾವಗಳಿಂದ ಆಚರಿಸಲಾಯಿತು. ದೇವಾಲಯವು ಸಪ್ತ ಬಾಗಿಲುಗಳಿಂದ ಅಲಂಕೃತಗೊಂಡಂತೆ ಬಣ್ಣ ಬಣ್ಣದ ವಿವಿಧ ಬಗೆಯ ಹೂಗಳಿಂದ ಇಡೀ ದೇವಾಲಯವು ಅಲಂಕಾರಗೊಂಡಿದ್ದು ಶ್ರೀ ವೈಕುಂಠದಂತೆ ಕಂಗೊಳಿಸುತ್ತಿತ್ತು. ಇಂತಹ ದೈವ ಕಾರ್ಯಕ್ಕೆ ರಾಜ್ಯ JDS ಕೋರ್ ಕಮಿಟಿಯ ಸದಸ್ಯರು ಹಾಗೂ 2023ರ ವಿಧಾನಸಭಾ ಚುನಾವಣೆಯ JDS ಪಕ್ಷದ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥರವರು ತಮ್ಮ ಅಭೂತಪೂರ್ವವಾದಂತಹ ಸೇವೆಯನ್ನು ನೀಡಿದ್ದು, ಇಂದು ಅವರ ಅನುಪಸ್ಥಿತಿಯಲ್ಲಿ ದೇವಾಲಯಕ್ಕೆ ತಾಲೂಕು JDS ಪಕ್ಷದ ಪ್ರಮುಖ ಮುಖಂಡರು ಹಾಗೂ ಮುಳಬಾಗಿಲು ತಾಲೂಕಿನ ಖ್ಯಾತ ವಕೀಲರಾದ ಶ್ರೀನಿವಾಸ ರೆಡ್ಡಿರವರು ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಮೃದ್ಧಿ ಮಂಜುನಾಥರವರಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಶ್ರೀನಿವಾಸ ರೆಡ್ಡಿ, ಪ್ರಸನ್ನ, ಮಡಿವಾಳ ವಸಂತಪ್ಪ, ಕೊರವೇನೂರು ತಿಪ್ಪಣ್ಣ, ಪ್ರಸನ್ನ ಕುಮಾರ್, ಆಚಂಪಲ್ಲಿ ಸೋಮನಾಥ್, ಎ ಬಿ ಕ್ಲಾತ್ನ ಶ್ರೀನಿವಾಸ್ ಮತ್ತು ಮಣಿ, ಲಾಯರ್ ಅರುಣ್ಕುಮಾರ್, ಲೋಕನಾಥಪ್ಪ, ತೋಯಿದ್, ಶಹೀದ್, ವಿಶ್ವನಾಥ್ ರೆಡ್ಡಿ, ವೆಂಕಟೇಶ್ ಬಾಬು, ಗ್ರಾಮ ಪಂಚಾಯತಿ ಸದಸ್ಯರಾದ ವೆಂಕಟಸ್ವಾಮಿ, ಲೋಕೇಶ್, ಟಿ ಎಸ್ ರಮೇಶ್, ಆಚಂಪಲ್ಲಿ JDS ಬಾಬು, ವೆಂಕಟರಾಮಪ್ಪ, ಟೈಲರ್ ಶ್ರೀನಿವಾಸ್, ಶಂಕರಪ್ಪ, ಚಿನ್ನಣ್ಣ, ಚಂದ್ರಬಾಬು, ಎ ಜಿ ಮುನಿವೆಂಕಟಪ್ಪ, ಗಾಜಲಬಾವಿ ಮಂಜುನಾಥ್, ಅಶೋಕ್, ಮೋಹನ್, ಹರೀಶ್, ಅಗ್ರ, ಆಚಂಪಲ್ಲಿ ಗ್ರಾಮದ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು ಮತ್ತು ಶ್ರೀ ವೆಂಕಟೇಶ್ವರನ ಭಕ್ತಾದಿಗಳು ಭಾಗವಹಿಸಿದ್ದರು. ಮಾನವಾಯ ಮಹಾಗೋವಿಂದ ಇತಿಹಾಸ ಇದೆ. ಚಂದ್ರಕೇಶವ ಸ್ವಾಮಿ ದೇವತಾಭ್ಯೋಣ ಓಡ್ತಾ ಇಲ್ಲ, ನಡೀತಾ ಇಲ್ವ ಈಗ ಯಾಕ ದೈವ ಇದನ್ನ ಹೋಗಿ ಎಡಿಟಿಂಗ್ ಮಾಡ್ಬೇಕು. ಎಲ್ರಿಗೂ ನಮಸ್ಕಾರ. ವೈಕುಂಠ ಏಕಾದಶಿಯ ಅಂಗವಾಗಿ ಸಮಸ್ತ ಜನರಿಗೆ ಆ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಕೂಡ ಮೊಟ್ಟ ಮೊದಲನೇದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಎಲ್ಲ ಯುವಕ ಮಿತ್ರರು, ನಮ್ಮ ಬಾಬು ಆಗ್ಬೋದು, ನಮ್ಮ ಲೋಕಿ ಆಗ್ಬೋದು, ನಮ್ಮ ವಸಂತಣ್ಣ ಆಗ್ಬೋದು, ನಮ್ಮ ಈ ಭಾಗದ ಎಲ್ಲ ಮುಖಂಡರು ನಮಗೆ ಎಂಥ ಒಂದು ಒಳ್ಳೆಯ ಸದವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ವೈಕುಂಠಕ್ಕೆ ಬಂದಿದ್ದೀವಿ ಅನ್ನೋಂಥಕ್ಕಂಥ ಒಂದು ಏನು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಮೊಟ್ಟ ಮೊದಲದಾಗಿ ಎಲ್ಲ ಅರ್ಚಕರಿಗೆ ನಾನು ಮೊಟ್ಟ ಮೊದಲದಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಆ ಭಗವಂತನನ್ನು ಅಷ್ಟು ಚೆನ್ನಾಗಿ ಅಲಂಕೃತವಾಗಿ ಇಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ವೈಕುಂಠದಲ್ಲಿ ಆ ಭಗವಂತನನ್ನೇ ನಾವು ಇಲ್ಲಿ ನೋಡಿದಾಗಿ ಆಗ್ತಾ ಇದೆ. ಮೊಟ್ಟ ಮೊದಲಾಗಿ ಆ ನಮ್ಮ ಎಲ್ಲ ಅರ್ಚಕರು ಕೂಡ ನಾನು ಮೊಟ್ಟ ಮೊದಲಾಗಿ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆದ್ಮೇಲೆ ದೈವ ಇಚ್ಛೆ ಅನ್ನೋದು ಒಂದಿದೆ,
ಮನುಷ್ಯ ಜೀವನದಲ್ಲಿ ಎಷ್ಟೋ ಸಂಪಾದಿಸ್ತಾನೆ, ಎಷ್ಟೋ ಕಳ್ಕೊಳ್ತಾನೆ. ಆಸ್ತಿ ಸಂಪಾದಿಸ್ಬೋದು ಅಥವಾ ಇಲ್ಲಿ ಹಣ ಸಂಪಾದಿಸ್ಬೋದು. ಇವತ್ತು ಆಸ್ತಿ ನಮ್ಮ ಜೊತೆ ಇರ್ತದೆ, ಇನ್ನೊಂದು ದಿವಸ ಹೊರಟೋಗ್ತದೆ. ಆ ಅಂದರೆ ನಾವು ಸಂಪಾದಿಸ್ತೇವೆ, ನಾವು ಕಳ್ಕೊಳ್ತೇವೆ. ಇದೆಲ್ಲವೂ ಕೂಡ ದೈವ ಇಚ್ಛೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ಅವನು ಎಷ್ಟೇ ಆಸ್ತಿ ಮಾಡಲಿ, ಅವನಿಗೆ ದೈವ ಇಚ್ಛೆ ಅನ್ನೋದು ಒಂದು ಬೇಕಾಗ್ತದೆ. ಯಾಕಂದರೆ ದೈವ ಇಚ್ಛೆ ಇದ್ದಾಗ ಎಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಒಳ್ಳೆ ಆದಾಯ ಆಗ್ತದೆ. ಯಾಕಂದರೆ ಅದಕ್ಕೆ ನಾವೆಲ್ಲರೂ ಕೂಡ ನಾವು ದೈವ ಕಾರ್ಯಗಳಲ್ಲಿ ಮಗ್ನರಾಗಬೇಕು. ಯಾಕಂದರೆ ಪ್ರತಿಯೊಂದು ಕೂಡ ಈ ಪ್ರಪಂಚದಲ್ಲಿ ಆತನ ಇಚ್ಛೆ ಅಂತ ನಡೀತಕ್ಕಂಥದ್ದು. ಯಾಕಂದರೆ ನಾವು ದೇವರನ್ನು, ಯಾಕಂದರೆ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಪ್ರತಿಯೊಂದು ಕೂಡ ದೇವರು ಗಮನಿಸ್ತಾ ಇರ್ತಾನೆ. ಬಹಳಷ್ಟು ಸಾರಿ ನಾವು ತಪ್ಪುಗಳನ್ನು ಮಾಡ್ತೇವೆ, ಆದರೆ ತಪ್ಪುಗಳನ್ನು ಮಾಡಿ ಯಾರಿಗೂ ಗೊತ್ತಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಇಲ್ಲ ಬೇರೆಯವರಿಂದ ತಪ್ಪು ಮಾಡಿ ಕದ್ದು ಮುದ್ದು ನಾವು ಕದ್ದು ಮುಚ್ಚಿ ನಾವು ಓಡಾಡ್ಬೋದು, ಆದರೆ ಆ ದೇವರನ್ನು ಬಿಡಿದರೆ ಆ ಶಿಕ್ಷೆಯನ್ನು ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಸಮಸ್ತ ಜೀವರಾಶಿಗಳನ್ನು ಇವತ್ತು ಈಗ ಯಾಕಂದರೆ ನಮ್ಮನ್ನು ನಾವು ಇಲ್ಲಿ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಯಾಕೆ ನಾವು ಒಂದು ಸಲ ದೇವರಿಗಾಗಿ ನಾವೇನು ಮಾಡಿದ್ದೇವೆ, ಈ ನಿಸರ್ಗಕ್ಕಾಗಿ ಏನು ಮಾಡಿದ್ದೇವೆ? ಈಗ ಒಂದು ಉದಾಹರಣೆಗೆ ತೆಗೆದುಕೊಳ್ಳಿ. ಸ್ವಾಮೀಜಿ ಕಡೆ ಒಂದು ಕಡೆ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಸ್ವಾಮೀಜಿ ಒಂದು ಕಡೆ ಹೇಳ್ತಾ ಇದ್ರು, ನಾವು ಒಂದು ಅಂಗಡಿಗೆ ಹೋಗ್ತೇವೆ, ಒಂದು ನೀರು ಬಾಟ್ಲು ತಗೊಳ್ತೇವೆ 20 ರೂಪಾಯಿ ಕೊಟ್ಟು. ನೀರು ಬಾಟ್ಲು ತಗೊಂಡು ನಮ್ಮ ಹಸಿವನ್ನು ನಾವು ನಮಗಿರ್ತಕ್ಕಂಥ ದಾಹವನ್ನು ನೀಗಿಸ್ಕೊಳ್ತೇವೆ. ಆದರೆ ಈ ಪ್ರಪಂಚ ಹುಟ್ಟಿದಾಗಲಿಂದ ಸಹಸ್ರಾರು ವರ್ಷಗಳಿಂದ ನಮ್ಮಿಂದ ಒಂದು ರೂಪಾಯಿ ತಗೊಳ್ಳದೆ ದೇವರು ಸಮಸ್ತ ಜೀವರಾಶಿಗಳಿಗೆ ಉಚಿತವಾಗಿ ನೀರು ಕೊಡ್ತಾ ಇದ್ದಾನಲ್ಲ, ಆ ದೇವರಿಗೆ ನಾವು ಏನು ಮಾಡಿದ್ದೇವೆ? ಒಂದು ಹೋಟೆಲ್ಗೆ ಹೋಗ್ತೇವೆ, 100 ರೂಪಾಯಿ ಕೊಟ್ಟು ಒಂದು ಊಟ ತಗೊಳ್ತೇವೆ, ನಮ್ಮ ಹಸಿವನ್ನು ನೀಗಿಸ್ಕೊಳ್ತೇವೆ. ಆದರೆ ಸಮಸ್ತ ಜೀವರಾಶಿಗಳಿಗೆ 1 ರೂಪಾಯಿ ಕೂಡ ನಮ್ಮಿಂದ ತಗೊಳ್ಳದೆ ಸಮಸ್ತ ಜೀವರಾಶಿಗಳಿಗೆ ಅನ್ನ ಆಗ್ತಾ ಇದ್ದಾವೆ ಆ ದೇವರು. ಆ ದೇವರಿಗೆ ನಾವೇನು ಕೊಟ್ಟಿದ್ದೇವೆ? ಇದು ನಾವು ನಮ್ಮನ್ನು ವಿಮರ್ಶೆ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಮಾಡ್ತಕ್ಕಂಥ ಕೆಲಸ ಸಮಾಜದಲ್ಲಿ ನಮ್ಮ ನಡೆ ನುಡಿ ಚೆನ್ನಾಗಿರಬೇಕು. ಅದಕ್ಕೆ ಒಳ್ಳೆ ಕಾರ್ಯಗಳನ್ನು ಮಾಡಿದ ದೇವರು ಮೆಚ್ಚುತ್ತಾನೆ ಅನ್ನೋದು ಅದು ನಮ್ಮಲ್ಲಿರ್ತಕ್ಕಂಥ ಒಂದು ಉದಾಹರಣೆಗಳು. ಇನ್ನು ಇವತ್ತಿನ ಒಂದು ಕಾರ್ಯಕ್ರಮದ ಒಂದು ವಿಚಾರಕ್ಕೆ ಬಂದಾಗ, ಏನೇ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಾಗ ನಮ್ಮ ಎಲ್ಲ ಯುವಕ ಮಿತ್ರರು ಎಷ್ಟು ಆತ್ಮೀಯವಾಗಿ ನಮ್ಮನ್ನು ಬರಮಾಡ್ಕೊಂಡು ಹೇಳಿದ್ರೆ, ನಮ್ಮ ಎಲ್ಲ ಯುವಕ ಮಿತ್ರರಿಗೆ ಕೂಡ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆದರೆ ಇವತ್ತೊಂದು ನಮಗೆ ಒಂದು ಬೇಸರದ ವಿಚಾರ ಅಂತ ಹೇಳಿದ್ರೆ, ನಮ್ಮ ನಾಯಕರು ನಮ್ಮ ಸಮೃದ್ಧಿ ಮಂಜಣ್ಣವರು ನಮ್ಮ ಜೊತೆಗಿಲ್ಲ ಇವತ್ತು. ಯಾಕಂದರೆ ಅವರು ವಿದೇಶಕ್ಕೆ ಹೋಗಿದ್ದಾರೆ. ಬಹುಶಃ ಈ ಒಂದು ಸಂದರ್ಭವನ್ನು, ಈ ಒಂದು ಸನ್ನಿವೇಶವನ್ನು ಅಥವಾ ದೇವರ ಒಂದು ಅಲಂಕಾರವನ್ನು ನೋಡಿದ್ರೆ ಅವರು ನಿಜವಾಗ್ಲೂ ಎಷ್ಟು ಖುಷಿ ಪಡ್ತಾ ಇದ್ರು ಏನೋ. ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದ ವಿದೇಶಕ್ಕೆ ಹೋಗಬೇಕಾಯ್ತು. ಅವರ ಒಂದು ಅನುಪಸ್ಥಿತಿಯಲ್ಲಿ ಕೂಡ ಆ ಭಗವಂತ ಅವರಿಗೂ ಕೂಡ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಸಮೃದ್ಧಿ ವಿಚಾರ ಮಂಜಣ್ಣ ವಿಚಾರಕ್ಕೆ ಬಂದಾಗ ಅವರೊಂದು ಮಾತು ಹೇಳ್ತಾರೆ. ಯಾವುದೇ ಊರಿಗೆ ಹೋಗಿ ದೇವಸ್ಥಾನಕ್ಕೆ ಹಣ ಕೊಟ್ಟಾಗ ಅವ್ರು ಹೇಳೋದೊಂದೇ, ದೇವಸ್ಥಾನದ ವಿಚಾರದಲ್ಲಿ ನಮ್ಗೆ ರಾಜಕೀಯ ಬೇಡ, ನಾನು ದೇವರಿಗೆ ಸಹಾಯ ಮಾಡಿದ್ರು ನನ್ನದು ತಗೊಳ್ಳಿ, ಬೇರೆಯವ್ರು ಕೊಟ್ಟರು ಕೂಡ ಅದನ್ನು ತಗೊಳ್ಳಿ, ಒಟ್ಟಲ್ಲಿ ದೈವ ಕಾರ್ಯಗಳು ಚೆನ್ನಾಗಿ ನಡೀಲಿ ಅಂತಕ್ಕಂಥದ್ದು ಆತನ ಉದ್ದೇಶ. ಅಷ್ಟೇ ಅಲ್ಲ, ಇವತ್ತು ಓಂ ಶಕ್ತಿಯನ್ನು ತಗೊಳ್ಳಿ. ಸುಮಾರು ಓಂ ಶಕ್ತಿಗಳು ಸುಮಾರು 500-600 ಬಸ್ಗಳನ್ನು ಆ ತಾಯಿ ಒಂದು ದರ್ಶನಕ್ಕೆ ನಮ್ಮ ತಾಯಿಂದರನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಆ ಒಂದು ದೈವ ಕಾರ್ಯಗಳ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ಕಾಳಜಿ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಪ್ರಶಂಸಿಸಬೇಕಾಗಿರ್ತಕ್ಕಂಥದ್ದೇ. ಇವತ್ತು ಮಲಬಾರ್ ತಾಲೂಕಲ್ಲಿ ಅನೇಕ ಹಳೆಯ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರಕ್ಕೆ, ಹೊಸ ದೇವಸ್ಥಾನಗಳ ನಿರ್ಮಾಣಕ್ಕೆ ತಮ್ಮ ಕೈಯಾದಂಥ ಸಹಾಯಸ್ಥಾನವನ್ನು ನೀಡ್ತಾನೆ ಬರ್ತಾ ಇದ್ರು ಸುಮಾರು 4.5 ವರ್ಷದಿಂದ. ನಾಳೆ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ದೇವಸ್ಥಾನಗಳಿಗೆ ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲಿ ಅವ್ರ ಕೈಯಿಂದ ಹಣ ಕೊಡಿಸ್ತಾ ಇದ್ದಾರೆ. ಅಂದರೆ ದೈವ ಕಾರ್ಯಗಳಲ್ಲಿ ಅವರಿಗೆ ಅಪಾರವಾದಂಥ ನಂಬಿಕೆ ಇದೆ. ಯಾಕಂದರೆ ಆ ದೈವ ಇಚ್ಛೆದ ಮನುಷ್ಯ ಯಾವ ಎತ್ತರಕ್ಕಾದರೂ ಕೂಡ ಬೆಳಿಬೋದು. ಸೊ ಅದಕ್ಕಾಗಿ ಇವತ್ತು ಏನು ಈ ಅನ್ನದಾನ ಮಹಾದಾನ ಅಂತಾರೆ, ದಾನಗಳಲ್ಲಿ ಅನ್ನದಾನ ಕೂಡ ಒಂದು ಮಹಾದಾನ ಅಂತಾರೆ. ಇವತ್ತು ಅವರೊಂದು ಘೋಷಣೆ ಮಾಡಿದ್ದಾರೆ, ಹಿಂದಿನ ವರ್ಷ ಕೂಡ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಏನಿದೆಯೋ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಹಿಂದಿನ ವರ್ಷನ ಮಾಡಿದ್ರು, ಈ ವರ್ಷನೂ ಅವರೇ ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತೆ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಎಷ್ಟು ಜನ ಬಂದರೂ ಕೂಡ ಎಲ್ಲ ಭಕ್ತಾದಿಗಳಿಗೆ ಆ ಒಂದು ಪ್ರಸಾದ ವಿನಿಯೋಗ ಏನಿದೆ ಅದು ಜವಾಬ್ದಾರಿ ನಾನೇ ವಹಿಸ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಇದನ್ನು ನಾನು ಖರ್ಚನ್ನು ನಾನೇ ಭರಿಸ್ತೀನಿ ಅಂತ ಕೂಡ ಅವರು ವಾಗ್ದಾನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಈ ದೈವ ಕಾರ್ಯಗಳಲ್ಲಿ ಅವರು ಕೂಡ ಭಾಗಿಯಾಗಬೇಕಾಯಿತು. ಆದರೆ ಅವ್ರು ನಮ್ಮ ಜೊತೆಗಿಲ್ಲ, ಆದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಇಂಥ ದೈವ ಕಾರ್ಯಗಳನ್ನು ಮಾಡುವಂಥ ಶಕ್ತಿ ಇನ್ನಷ್ಟು ದೇವರು ಅವ್ರಿಗೆ ಕೊಡಲಿ.
ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಒಂದು ಸೌಭಾಗ್ಯವನ್ನು ಭಗವಂತ ಕಲಿಸಲಿ. ಮುಖ್ಯವಾಗಿ ಈ ದೇವರನ್ನು ನೋಡುವಂಥ ಸೌಭಾಗ್ಯವನ್ನು ಕಲಿಸ್ಕೊಟ್ಟಂಥ ಈ ಭಾಗದ ಎಲ್ಲ ನಾಯಕರಿಗೆ ಮತ್ತೊಮ್ಮೆ ಮಗನೊಮ್ಮೆ ನನ್ನ ನಮನಗಳನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.